नमस्कार, आरकेसी न्यूज के स्वागत है। मतलब न्यूज हेडलाइंस। मुश्ताक अली टी20 क्रिकेट पंद्यावली सिडिल बरद बैटिंग मूलक गमन सेळेद कासरगोडिन युवा प्रतिभे केवल 37 एसेतगळल्ली शतक बारिसी मुंबई विरुद्ध केरळद गेलुविगे मुन्नुडि बरेद कासरगोडिन मोहम्मद अजरुद्दीन। हिरिय सहोदर कमरुद्दीन भारतद माजी नायक मोहम्मद अजरुद्दीन अभिमानियागिद्दरिंदले कासरगोडिन युवा प्रतिभेगे माजी नायकन हेसरु नामकरणवादद्दु। ಇದೀಗ ಅಣ್ಣನ ಕನಸನ್ನು ನನಸು ಮಾಡುವತ್ತ ಮುಂದುವರಿಯುತ್ತಿರುವ ಕಾಸರಗೋಡಿನ ಮೊಹಮ್ಮದ್ ಅಜರುದ್ದೀನ್। ಗುರುವಾರ ನಡೆಯಿತು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕಿರುವ ನೇಮಕಾತಿ ಕಾರ್ಯ ಎಡಿಎಂಎನ್ ದೇವಿದಾಸ್ ಮುಂದಾಳತ್ವದಲ್ಲಿ ನಡೆಯಿತು ಚುನಾವಣಾ ಪ್ರಕ್ರಿಯೆ। ಜಿಲ್ಲಾ ವೈದ್ಯಾಧಿಕಾರಿಗಳ ಮುಂದಾಳತ್ವದಲ್ಲಿ ನಡೆಯಿತು ಅವಲೋಕನ ಸಭೆ ಕೋವಿಡ್ ವ್ಯಾಕ್ಸಿನ್ ನೀಡಲು ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಚರ್ಚೆ। ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆಯಿತು ಆಶಾ ಕಾರ್ಯಕರ್ತೆಯರ ಧರಣಿ ಕೇರಳ ಆಶಾ ಆರೋಗ್ಯ ಕಾರ್ಯಕರ್ತೆಯರು ಹೋರಾಟದಲ್ಲಿ ಭಾಗಿ। ಕಾಂಗಂಗಾಡಿನ ಅಜಾನೂರಲ್ಲಿ ನಡೆಯಿತು ಕಾಂಗ್ರೆಸ್ ಮಂಡಲ ಸಮಾವೇಶ ಡಿಸಿಸಿ ಅಧ್ಯಕ್ಷ ಹಕೀಂ ಕೊನಿಲ್ ಉದ್ಘಾಟನೆ। ವಾರ್ತೆಗಳು ವಿವರವಾಗಿ ಸೈಯದ್ ಮುಸ್ತಕ್ ಅಲಿ ಟಿ20 ಕ್ರಿಕೆಟ್ ಟೂರ್ನಿಯ ಮುಂಬೈ ಹಾಗೂ ಕೇರಳ ನಡುವಿನ ಪಂದ್ಯದಲ್ಲಿ ಕಾಸರಗೋಡಿನ ಮೊಹಮ್ಮದ್ ಅಜರುದ್ದೀನ್ ಎಂಬ ಯುವ ಕ್ರಿಕೆಟಿಗ ಕೇವಲ 37 ಎಸೆತಗಳಲ್ಲಿ ಶತಕ ಚಚ್ಚಿ ರಾತ್ರೋರಾತ್ರಿ ಮನೆ ಮಾತಾಗಿದ್ದಾನೆ। ಮೊಹಮ್ಮದ್ ಅಜರುದ್ದೀನ್ ಅಂತಿಮವಾಗಿ 54 ಎಸೆತಗಳಿಂದ 137 ರನ್ ಗಳಿಸಿದ್ದು ಇದು ಕಿರುಮಾದರಿ ಕ್ರಿಕೆಟ್ ನಲ್ಲಿ ಮೂರನೇ ಗರಿಷ್ಠ ಸ್ಕೋರ್ ಆಗಿದೆ। ತೀರ್ಚೆಯಲ್ಲಿ ವಳರೆ ಅಧಿಕ ಸಂತೋಷವುണ്ട് ಆದೇ ಇದನ್ನ ಕೆಸಿಎನ್ ಲೋಟ್ ಒಳಿಸಲಿ ನನಗೆ ವಳರೆ ಅಧಿಕ ಸಂತೋಷವುണ്ട്। ಮೊಹಮ್ಮದ್ ಅಜರುದ್ದೀನ್ ಮೊತ್ತ ಮೊದಲಾಗಿ ಒಂದು ಸ್ಟುಡಿಯೋದಲ್ಲಿ ಚರ್ಚೆಗೆ ಕುಳಿತದ್ದು ಕೆಸಿಎನ್ ಚಾನೆಲ್ ಆಗಿತ್ತು। 4 ವರ್ಷಗಳ ಹಿಂದೆ ಆಗಿತ್ತದು। ಅಂದು ಕೆಸಿಎನ್ ಚಾನೆಲ್ ಪ್ರತಿನಿಧಿಯಾಗಿದ್ದ ಎಬಿ ಕುಟಿಯಾನ ಮೊಹಮ್ಮದ್ ಅಜರುದ್ದೀನ್ ಅನ್ನು ಇಂಟರ್ವ್ಯೂ ನಡೆಸಿದ್ದರು। ಅಜರುದ್ದೀನ್ ತನ್ನ ಕನಸುಗಳ ಭವಿಷ್ಯದ ಹಾಗೂ ನಿರೀಕ್ಷೆಗಳ ಬಗ್ಗೆಯೂ ಹಲವಾರು ವಿಷಯಗಳನ್ನು ಪ್ರೇಕ್ಷಕರಿಗಾಗಿ ಹಂಚಿಕೊಂಡಿದ್ದ। ಪಡಚೋ ಅಂತ ಹೇಳುವ ಒರಾಳು ಎಂಡೆ ಉಮ್ಮೆ ಎಂಡೆ ಉಪ್ಪೆ ಎನಿಕ್ಕೆ ತನ್ನ ಕಳಿವು ವಳರೆ ಅಧಿಕಂ ಕೂಡಲಾನು ಅದು ನಾ ಒಂದು 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 ರೀತಿಯಲ್ಲಿ ನಾ ಪಾದಿ ವಳಿಯಲ್ಲಿ ನಾ ಉಪೇಕ್ಷಿಕಿಲ್ಲ ಅಂತ ಎನಿಕ್ಕೆ ವಳರೆ ಅಧಿಕಂ ಮನಸ್ಸಿನ ಉರಪುണ്ട്। അതുകൊണ്ട് തന്നെ എനിക്ക് മുകളിലോട്ട് കളിക്കണമെന്നുണ്ട്। അത് ഏത് വർഷം ഒരു വർഷമോ ഇല്ലെങ്കിൽ ഒരു മാച്ചോ ഒരു ഇന്നിങ്സോ എൻ്റെ ലൈഫ് മാറും എന്നുള്ള ഒരു വിശ്വാസത്തിലാണ് ഇപ്പോഴും അധ്വാനിക്കുന്നത്। ഇപ്പോൾ അസറുദ്ദീൻ എന്ന പ്രതിഭയുള്ള ഈ കാസർഗോഡിന ആട്ടുകാര ബഹള വിനയദിന്ദ പ്രതി പ്രശ്നങ്ങളിലെ ഉത്തര നേടിദ്ദ। ಅಂದು ಅಜರುದ್ದೀನ್ ತೋರಿಸಿದ್ದ ಆತ್ಮವಿಶ್ವಾಸ ನೋಡಿಯೇ ಅಂದಾಜಿಸಲಾಗಿತ್ತು ಈತ ಮುಂದೊಂದು ದಿನ ಎಲ್ಲರೂ ಗಮನ ಸೆಳೆಯುವ ಕ್ರಿಕೆಟ್ ಆಟಗಾರನಾಗುತ್ತಾನೆಂದು। ಕಳೆದ ದಿನ ಅಜರುದ್ದೀನ್ ತನ್ನ ನೈಜ ಪ್ರತಿಭೆಯನ್ನು ತೋರಿಸಿಯೇ ಬಿಟ್ಟ। ಸೈಯದ್ ಮುಸ್ತಕ್ ಅಲಿ ಟೂರ್ನಿಯ ಮುಂಬೈ ಹಾಗೂ ಕೇರಳ ನಡುವಿನ ಪಂದ್ಯದಲ್ಲಿ ಮೊಹಮ್ಮದ್ ಅಜರುದ್ದೀನ್ ಎಂಬ ಈ ಯುವ ಕ್ರಿಕೆಟಿಗ 37 ಎಸೆತಗಳಲ್ಲಿ ಶತಕ ಚಚ್ಚಿ ರಾತ್ರೋರಾತ್ರಿ ಮನೆ ಮಾತಾದ। ಮೊದಲು ಬ್ಯಾಟ್ ಮಾಡಿದ್ದ ಮುಂಬೈ ನಿಗದಿತ 20 ಓವರ್ಗಳಲ್ಲಿ 197 ರನ್ನು ಗಳಿಸಿತ್ತು। ಇದಕ್ಕುತ್ತರವಾಗಿ ಬ್ಯಾಟಿಂಗ್ ಮಾಡಿದ ಕೇರಳ ತಂಡದಿಂದ ಆರಂಭಿಕನಾಗಿ ಕಣಕ್ಕಿಳಿದದ್ದು ಮೊಹಮ್ಮದ್ ಅಜರುದ್ದೀನ್। ಈತ ಕೇವಲ 37 ಎಸೆತಗಳಲ್ಲಿ ಶತಕ ಪೂರೈಸಿದ್ದು ಅಲ್ಲದೆ 54 ಎಸೆತಗಳಲ್ಲಿ 11 ಸಿಕ್ಸರ್ ಸಹಿತ 9 ಬೌಂಡರಿಗಳನ್ನೊಳಗೊಂಡ 137 ರನ್ ಸಿಡಿಸಿದ್ದಾನೆ। ಈ ಮೂಲಕ ಭಾರತೀಯ ಟಿ20 ಇತಿಹಾಸದಲ್ಲಿ ಎರಡನೇ ಅತಿ ವೇಗದ ಶತಕದ ದಾಖಲೆ ಬರೆದಿದ್ದಾನೆ। ಮುಂಬೈ ಒಡ್ಡಿದ್ದ 197 ರನ್ಗಳ ಗುರಿಯಲ್ಲಿ ಬಹುತೇಕ ರನ್ ಅಜರುದ್ದೀನ್ ಒಬ್ಬನೇ ಸಿಡಿಸಿದ್ದಾನೆ। ಮುಂಬೈನ ಧವಲ್ ಕುಲಕರ್ಣಿ, ತುಷಾರ್ ದೇಶಪಾಂಡೆ ಹಾಗೂ ಶಾಮ್ಸ್ ಮುಲಾನಿ ಅವರಂತಹ ಬೌಲರ್ಗಳ ಎದುರು ಬ್ಯಾಟಿಂಗ್ ಅಬ್ಬರ ಮೆರೆದಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ। 2018ರಲ್ಲಿ ಭಾರತದ ವಿಕೆಟ್ ಕೀಪರ್ ರಿಷಬ್ ಪಂತ್ 32 ಎಸೆತಗಳಲ್ಲಿ ಶತಕ ಸಿಡಿಸಿದ್ದು ಇದುವರೆಗಿನ ದಾಖಲೆಯಾಗಿದೆ। ಅಜರುದ್ದೀನ್ ಬ್ಯಾಟಿಂಗ್ ಸಾಹಸಕ್ಕೆ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಸಹಿತ ಹಲವಾರು ಮಂದಿ ಕ್ರಿಕೆಟ್ ದಿಗ್ಗಜರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ। ಈಗಾಗಲೇ ಕೇರಳದ ಸಂಜು ಸ್ಯಾಮ್ಸನ್ ಅದ್ಭುತ ಬ್ಯಾಟಿಂಗ್ ಮೂಲಕ ಭಾರತ ತಂಡದ ಕದ ತಟ್ಟುತ್ತಿದ್ದು ಇದೀಗ ಮತ್ತೊಬ್ಬ ಬ್ಯಾಟ್ಸ್ಮನ್ ಗಮನ ಸೆಳೆದಿದ್ದಾನೆ। ಅದು ಕೂಡ ಕಾಸರಗೋಡಿನವ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ। ನ್ಯೂಸ್ ಬ್ಯೂರೋ ಕಾಸರಗೋಡ್। ಕಾಸರಗೋಡಿನ ಯುವ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ಗೆ ಈ ಹೆಸರಿಡುವ ಮುನ್ನ ಒಂದು ಸ್ವಾರಸ್ಯಕರ ಘಟನೆ ನಡೆದಿತ್ತು। ಮೊದಲು ಈತನಿಗೆ ಅಜ್ಮಲ್ ಎಂದು ಹೆಸರಿಡಲು ಹೆತ್ತವರು ತೀರ್ಮಾನಿಸಿದ್ದರು। ಆದರೆ ಸಹೋದರ ಕಮರುದ್ದೀನ್ ಭಾರತದ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ ಅಭಿಮಾನಿಯಾಗಿದ್ದರಿಂದ ಈತನೇ ಕಿರಿಯ ಸಹೋದರನಿಗೆ ಈ ಹೆಸರಿಡಲು ಸೂಚಿಸಿದ್ದ। ಇದೀಗ ಹಿರಿಯ ಸಹೋದರನ ಕನಸನ್ನು ನನಸು ಮಾಡುವತ್ತ ಯುವ ಕ್ರಿಕೆಟಿಗ ಕಾಸರಗೋಡಿನ ಮೊಹಮ್ಮದ್ ಅಜರುದ್ದೀನ್ ಮುನ್ನಡೆಯುತ್ತಿದ್ದಾನೆ। ಈ ಕುರಿತು ಒಂದು ವರದಿ। ಸೈಯದ್ ಮುಸ್ತಕ್ ಅಲಿ ಟಿ20 ಟ್ರಾಫಿ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಮುಂಬೈ ಕೇರಳ ಪಂದ್ಯದ ಬಳಿಕ ಕ್ರಿಕೆಟ್ ಅಭಿಮಾನಿಗಳ ಮಧ್ಯೆ ಕೇಳಿಬಂದದ್ದು ಕಾಸರಗೋಡಿನ ಹೆಸರಾಗಿತ್ತು। ಅಷ್ಟೊಂದು ಅದ್ಭುತ ಸಿಡಿಲ ಬರದ ಇನ್ನಿಂಗ್ಸ್ ಆಗಿತ್ತು ಮಿನುಗುತ್ತಾರೆ ಕೇರಳ ಕಾಸರಗೋಡಿನ ಮೊಹಮ್ಮದ್ ಅಜರುದ್ದೀನ್ನದ್ದು।
मुंबई ओड्डिद्द 197 रन्नुगळ बृहत् सवालन्नु बेन्नट्टलु केरळ तंड ब्याटिंग इळिदाग आरंभिकनागि कणक्किळिदद्दु मोहम्मद अजरुद्दीन 26 हरेयद अजरुद्दीन केवल 37 एस्तगळल्लि शतक पूरैसिद्दाने ತದನಂತರ ಆಟ ಮುಂದುವರಿಸಿದ ಈತ 54 ಎಸ್ತಗಳನ್ನು ಎದುರಿಸಿ 137 ರನ್ಗಳನ್ನು ಕಲೆ ಹಾಕಿದ್ದಾನೆ ಈತನ ಇನ್ನಿಂಗ್ಸ್ನಲ್ಲಿ 9 ಬೌಂಡರಿ ಹಾಗೂ 11 ಸಿಕ್ಸರ್ಗಳು ಸೇರಿವೆ ಕಾಸರಗೋಡಿನ ತಳಂಗರೆ ಎಂಬ ಪ್ರದೇಶದಲ್ಲಿ ಬಿಕೆ ಮೊಯ್ದು ಹಾಗೂ ನಫೀಸಾ ದಂಪತಿಗಳಿಗೆ 1994 ಮಾರ್ಚ್ ತಿಂಗಳಲ್ಲಿ ಜನಿಸಿದ ಅಜರುದ್ದೀನ್ಗೆ ಮೊದಲು ಅಜ್ಮಲ್ ಎಂದು ಹೆಸರಿಡುವುದಾಗಿ ತೀರ್ಮಾನಿಸಲಾಗಿತ್ತು ಆದರೆ ಇವರ ಪ್ರಥಮ ಪುತ್ರ ಕಮರುದ್ದೀನ್ ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾಗಿದ್ದ ಮೊಹಮ್ಮದ್ ಅಜರುದ್ದೀನ್ ರ ಅಭಿಮಾನಿಯಾಗಿದ್ದ ಕಾರಣ ತನ್ನ ಕಿರಿಯ ಸಹೋದರನಿಗೆ ಮೊಹಮ್ಮದ್ ಅಜರುದ್ದೀನ್ ಎಂದು ಹೆಸರಿಡಲಾಯಿತು ಈತನ ಈ ಸಾಧನೆಗೆ ಹೆತ್ತವರು ಹಾಗೂ ಕಾಸರಗೋಡಿನಾದ್ಯಂತ ಇರುವ ಕ್ರಿಕೆಟ್ ಅಭಿಮಾನಿಗಳು ಭಾರಿ ಸಂತಸ ವ್ಯಕ್ತಪಡಿಸಿದ್ದಾರೆ ಅಜರುದ್ದೀನೆ ಸಂಬಂಧಿಸಿದಂತೆ ನಲ್ಲೊರು ಪ್ಲೇಯರ್ ಆನ ಞങ്ങളെ ತಳಂಗರ ಕ್ರಿಕೆಟ್ ಟೀಮಿ ಕೂಡಿ ವಳರ್ನ ಅಜರುದ್ದೀನ್ ಎನಿಯೂಂ ಐಪಿಎಲ್ ಪೋಲೆಯുള്ള ഇന്ത്യൻ ടീമിലേക്ക് എത്തട്ടെ എന്നാണ് ഞങ്ങൾ നാട്ടുകാരായ ഞങ്ങളുടെ പ്രാർത്ഥന അതിന് സർവനാഥൻ അനുഗ്രഹിക്കട്ടെ എന്ന് ഈ അവസരത്തിൽ പ്രാർത്ഥിക്കുകയാണ് അപ്പോൾ ഐ പി എല്ലിൽ എത്തുന്നത് വളരെ സന്തോഷമുണ്ട് ഇനി ഇന്ത്യക്ക് വേണ്ടി കളിക്കണോ അതിന് വളരെ സന്തോഷമുണ്ട് സെഞ്ചുറിക്ക് അടിച്ചതിന് ഇപ്പോൾ ഇന്ത്യൻ ടീമിലൊക്കെ എത്തിയ ഞങ്ങൾക്ക് അഭിമാനമാണ് ഞങ്ങളെ ഫാമിലി ഫുള്ളും അഭിമാനപ്പെടും ഇപ്പോൾ എൻ്റെ ഒരു ആഗ്രഹമാണ് കളിക്കണം വലിയ ഇന്ത്യൻ ടീമിലൊക്കെ എത്തണമെന്ന് അതുകൊണ്ട് സന്തോഷിക്കുന്നു സാധാരണ എല്ലാ പ്ലേയേഴ്സും സെഞ്ചുറി അടിച്ചാൽ നമുക്ക് കാണുന്നതാണ് ടി വിയിൽ ഹെൽമെറ്റ് ഊരി തന്നെ അവരുടെ മുഖത്ത് സന്തോഷമാണ് പ്രകടിപ്പിക്കാറ് ഇത് അതിൽ നിന്ന് വ്യത്യസ്തമായി അസറുദ്ദീൻ തൻ്റെ ജേഴ്സി നമ്പറായ 14 ആയിരുന്നു ജേഴ്സി നമ്പർ ആ ജേഴ്സി നമ്പറിലേക്ക് ബാറ്റ് കൊണ്ട് ആംഗ്യം കാണിച്ചാണ് തൻ്റെ സെഞ്ചുറി ആഘോഷിച്ചത് അതിൽ നമുക്ക് മനസ്സിലാക്കാം സ്വന്തം നാടിനോടുള്ള ആ ഒരു കമ്മിറ്റ്മെൻറ്റ് എപ്പോഴും ഇവിടുന്ന് കളിക്കാൻ പോകുമ്പോൾ അസറുദ്ദീൻ പറയാറുണ്ട് ഞാൻ ബാറ്റ് ചെയ്യാൻ ഇറങ്ങുന്ന സമയത്ത് എനിക്ക് സ്വന്തം നാടിനെയാണ് ഓർമ്മ വരൽ ഒരു നാടിനെ റെപ്രസെൻ്റ് ചെയ്തിട്ടാണ് ഞാൻ കളിക്കുന്നത് എന്നുള്ള ആ ഒരു ബോധ്യമാണ് എൻ്റെ മനസ്സിൽ എപ്പോഴും ഉണ്ടാകാറ് അത്രത്തോളം നാടിനെ സ്നേഹിക്കുന്ന മുഹമ്മദ് അസറുദ്ദീൻ ಮುಸ್ತಕಲಿ ಟಿ ಟ್ವೆಂಟಿ ಟ್ರಾಫಿ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಮುಂದಿನ ಪಂದ್ಯಗಳಲ್ಲೂ ಈ ಪ್ರದರ್ಶನವನ್ನು ಅಜರುದ್ದೀನ್ಗೆ ಮುಂದುವರಿಸುವಂತಾಗಲಿ ಎಂದು ಶುಭ ಹಾರೈಸಿದ್ದಾರೆ ನ್ಯೂಸ್ ಬ್ಯೂರೋ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಿರ ಸಮಿತಿ ಚೇರ್ಪರ್ಸನ್ಗಳನ್ನು ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಒಮ್ಮತದಿಂದ ಆಯ್ಕೆ ಮಾಡಲಾಯಿತು ಉಳಿದ ಸ್ಥಾನಗಳಿಗಿರುವ ಆಯ್ಕೆ ಪ್ರಕ್ರಿಯೆ ಎಡಿಎಂಎನ್ ದೇವಿದಾಸ್ ಮುಂದಾಳತ್ವದಲ್ಲಿ ನಡೆಯಿತು ಜಿಲ್ಲಾ ಪಂಚಾಯತ್ ಸ್ಥಿರ ಸಮಿತಿ ಚೇರ್ಪರ್ಸನ್ಗಳನ್ನು ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಒಮ್ಮತದಿಂದ ಆಯ್ಕೆ ಮಾಡಲಾಯಿತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಗೀತಾ ಕೃಷ್ಣ ಆಯ್ಕೆಯಾದರೆ ಸಾರ್ವಜನಿಕ ಸ್ಥಿರ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಕೆ ಶಕುಂತಲಾ ಆರಿಸಿ ಬಂದರು ಎರಡು ಸ್ಥಾನಗಳು ಮಹಿಳಾ ಮೀಸಲಾತಿಗಳಾಗಿದ್ದವು ಆರೋಗ್ಯ ಹಾಗೂ ಶಿಕ್ಷಣ ಸ್ಥಿರ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಅಡ್ವೊಕೇಟ್ ಸರಿತಾ ಎಸ್ ಎನ್ ರವರನ್ನು ನೇಮಕ ಮಾಡಲಾಯಿತು ಕ್ಷೇಮಾಭಿವೃದ್ಧಿ ಸ್ಥಿರ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸಿನೋದ್ ಚಾಕೋ ಆರಿಸಿ ಬಂದರು ಉಪಾಧ್ಯಕ್ಷ ಶಾನವಾಸ್ ಪಾದೂರು ಆರ್ಥಿಕ ಸ್ಥಿರಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಚುನಾವಣೆಯ ಬಳಿಕ ಸ್ಥಿರಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಕಚೇರಿಗೆ ಆಗಮಿಸಿ ಅಧಿಕಾರ ಸ್ವೀಕರಿಸಿದರು ಎಡಿಎಂಎನ್ ದೇವಿದಾಸ್ ಅವರ ಮುಂದಾಳತ್ವದಲ್ಲಿ ಮತದಾನ ಪ್ರಕ್ರಿಯೆ ನಿಯಂತ್ರಿಸಲಾಗಿತ್ತು ನ್ಯೂಸ್ ಬ್ಯೂರೋ ಕಾಸರಗೋಡು ಜಿಲ್ಲೆಯಲ್ಲಿ ಕೋವಿಡ್ಗಿರುವ ವ್ಯಾಕ್ಸಿನ್ ನೀಡಲು ಮಾಡಿರುವ ಸಿದ್ಧತೆಯ ಬಗ್ಗೆ ಅವಲೋಕನ ನಡೆಸಲು ಜಿಲ್ಲಾ ವೈದ್ಯಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಜಿಲ್ಲೆಯಲ್ಲಿ ಶನಿವಾರ 50 ಕೇಂದ್ರಗಳಲ್ಲಿ ಆರೋಗ್ಯ ಕಾರ್ಯಕರ್ತೆಯರಿಗೆ ವ್ಯಾಕ್ಸಿನ್ ನೀಡಲಾಗುವುದು ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿಗೆ ನೀಡಲಾಗುವ ವ್ಯಾಕ್ಸಿನ್ ನೀಡಲಿರುವ ಸಿದ್ಧತೆಗಳ ಅವಲೋಕನ ನಡೆಸಲು ಹಾಗೂ ಸದ್ಯದ ಸ್ಥಿತಿಗತಿ ಮನಗಾಣಲು ಜಿಲ್ಲಾ ವೈದ್ಯಾಧಿಕಾರಿಯ ಮುಂದಾಳತ್ವದಲ್ಲಿ ಜಿಲ್ಲೆಯ ಮೆಡಿಕಲ್ ಆಫೀಸರ್ಗಳ ಹಾಗೂ ಆರೋಗ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನೊಳಗೊಂಡ ಸಭೆ ನಡೆಯಿತು ಜಿಲ್ಲೆಯಲ್ಲಿ ಜನವರಿ 16ರಂದು ಆರೋಗ್ಯ ಕಾರ್ಯಕರ್ತರಿಗೆ 50 ಕೇಂದ್ರಗಳಲ್ಲಾಗಿ ವ್ಯಾಕ್ಸಿನ್ ನೀಡಲಾಗುವುದೆಂದು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಎ ವಿ ರಾಮದಾಸ್ ಹೇಳಿದ್ದಾರೆ ಎರಡನೇ ಹಂತದಲ್ಲಿ ವ್ಯಾಕ್ಸಿನ್ ನೀಡಲು ಜಿಲ್ಲೆಯಲ್ಲಿ ಒಟ್ಟು 58 ವ್ಯಾಕ್ಸಿನ್ ಕೇಂದ್ರಗಳನ್ನು ಸಿದ್ಧಪಡಿಸಲಾಗಿದ್ದು ಮೂರನೇ ಹಂತದಲ್ಲಿ ಜನರಿಗೆ ವ್ಯಾಕ್ಸಿನ್ ನೀಡಲು ಜಿಲ್ಲೆಯಲ್ಲಿ 329 ಕೇಂದ್ರಗಳನ್ನು ಗುರುತಿಸಲಾಗಿದೆ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ನೀಡಲಿರುವ ವ್ಯಾಕ್ಸಿನ್ ಶುಕ್ರವಾರ ಲಭಿಸಲಿದೆ ಪ್ರತಿ ಕೇಂದ್ರದಲ್ಲೂ 4 ವ್ಯಾಕ್ಸಿನೇಷನ್ ಆಫೀಸರ್ಗಳನ್ನು 3 ವ್ಯಾಕ್ಸಿನೇಟರ್ಗಳನ್ನು ನೇಮಿಸಲಾಗಿದೆ ಮಾತ್ರವಲ್ಲದೆ 2 ಶಿಫ್ಟ್ಗಳಲ್ಲಾಗಿ 2 ವೈದ್ಯರನ್ನು ನೇಮಕ ಮಾಡಲಾಗಿದೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5ರ ತನಕ ವ್ಯಾಕ್ಸಿನ್ ನೀಡಲಾಗುತ್ತದೆ ಜಿಲ್ಲೆಯ ವ್ಯಾಕ್ಸಿನೇಷನ್ ಕೇಂದ್ರಗಳಿಗೆ ಭೇಟಿ ನೀಡಿ ವ್ಯಾಕ್ಸಿನೇಷನ್ಗಿರುವ ಸಿದ್ಧತೆಗಳನ್ನು ಮೌಲ್ಯಮಾಪನ ಮಾಡಲು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜವಾಬ್ದಾರಿ ನೀಡಲಾಗಿದೆ ಎಂದು ಜಿಲ್ಲಾ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ನ್ಯೂಸ್ ಬ್ಯೂರೋ ಕಾಸರಗೋಡು
विविध बेड़े मुंदी आशा कार्यकर्त कासरगोड जिलाधिकारी कचेरी मुंबई धरणी सत्याग्रह नडसिद्रु केरला आशा आरोग्य कार्यकर्त मुंदात होराट नडसलागितु आशा कार्यकर्तरू आरोग्य इलाखेल कायमगू आवे इपत सवि मासिक वेतन पल्स पोलियो अलवेन्स इप्त रूपाय आरूर रूपायु ಏಕೀಕೃತ ಸಮವಸ್ತ್ರ ನೀಡಬೇಕು ಕೋವಿಡ್ ಸಂದರ್ಭದಲ್ಲಿ ರಿಸ್ಕ್ ಅಲವೆನ್ಸ್ ಆಗಿ 15,000 ರೂಪಾಯಿಗಳನ್ನು ನೀಡಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಎ ಬಿಂದು ಉದ್ಘಾಟಿಸಿದರು ನಮ್ಮ ಆರೋಗ್ಯ ಮಂತ್ರಿ ಎಲ್ಲಾ ದಿವಸವೂ ವಿದೇಶ ರಾಜ್ಯಗಳಿಂದ ನಡಕ ಅವಾರ್ಡ್ಗಳು ವಾಂಗಿತ್ತುಂಡೆಗೆ ಅದನ್ನೇ ಹೆಚ್ಚು ಕೂಡಲ ಅದನ್ನ വേണ്ടി ಪಣಿಪಟ್ಟು ಕೊಂಡಿರಿಕುವ ತೊಡಿಲ್ ವಿಭಾಗಮಾನ ಆಶಾ ಪ್ರವರ್ತಕ ಪಕ್ಷೇ നമ്മൾ അറിയണം പൊതുസമൂഹം അറിയണം 5000 രൂപയാണ് ഓണറേറിയ എന്ന് പറഞ്ഞുകൊണ്ട് ആശാ പ്രവർത്തകർക്ക് കിട്ടുന്നത് ലീവ് ഇല്ല ഒരു ദിവസം 12 മണിക്കൂർ പണിയെടുക്കണം പണിയെടുത്തിട്ട് വീട്ടിൽ വന്നു കഴിഞ്ഞാൽ ഈ പോയി ശേഖരിക്കുന്ന വിവരങ്ങൾ മുഴുവൻ 9 ഡയറികളിലാക്കണം അതിനകത്ത് എന്തെങ്കിലും വീഴ്ച വന്നു കഴിഞ്ഞാൽ കിട്ടുന്ന ഇൻസെന്റീവ് വെട്ടി കുറയ്ക്കും ഈ കിട്ടുന്ന 5000 രൂപയും ചെയ്യുന്ന പണിക്ക് കിട്ടുന്ന തുച്ഛമായ ഇൻസെന്റീവും അത് 3-4 മാസം കുടിശ്ശികയിട്ടാണ് സുഹൃത്തുക്കളെ ആശാ പ്രവർത്തകർക്ക് ലഭിച്ചുകൊണ്ടിരിക്കുന്നത് ജില്ലാ സഞ്ചാലകി ആർ അപർണ അധ്യക്ഷത വഹിച്ചു ಧರಣಿಯಲ್ಲಿ ಜಿಲ್ಲಾ ಆಯೋಜಕರಾದ ಕೆ ಸುಮತಿ ಸಿಎಚ್ ಸುಜಾತ ಸಾಜಿದಾ ಹನೀಫಾ ಶೋಭಾ ಕೆ ನಳಿನಿ ಶಾಲಿನಿ ಲಲಿತಾ ಮೊದಲಾದವರು ಮಾತನಾಡಿದರು ಹೋರಾಟ ಸಮಿತಿಯು ಬೇಡಿಕೆಗಳಿರುವ ಅರ್ಜಿಯನ್ನು ಜಿಲ್ಲಾಧಿಕಾರಿಯವರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸಿದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಂಗ್ರೆಸ್ನ ಅಜಾನೂರು ಮಂಡಲದ ಸಮಾವೇಶ ನಡೆಯಿತು ಡಿಸಿಸಿ ಅಧ್ಯಕ್ಷ ಹಕೀಂ ಕೊನೆಲ್ ಸಮಾರಂಭ ಉದ್ಘಾಟಿಸಿದರು ಕಾಂಗ್ರೆಸ್ ಅಜಾನೂರು ಮಂಡಲ ಸಮಾವೇಶ ಜರುಗಿತು ಡಿಸಿಸಿ ಅಧ್ಯಕ್ಷ ಹಕೀಂ ಕೊನೆಲ್ ಉದ್ಘಾಟಿಸಿದರು ಏಪ್ರಿಲ್ ಮಾಸ 15ನೇ ತಿದಿ ಇಶುವಿನ ತಲೆಯ ದಿವಸದ ಎಲೆಕ್ಷನ್ ನಡೆಯುವ ಅಂತ ಪ್ರತೀಕ್ಷೆ ಮಾಡಿದ್ರು ಸ್ವಾಭಾವಿಕವಾಗಿ ಏಪ್ರಿಲ್ ಮಾಸ 13ನೇ ತಿದಿ ಕರೆತ್ತೆಂಗಿರು ಕೇರಳದ ಎಲೆಕ್ಷನ್ ಅಂತ ಇದು ಜನವರಿ ಮಾಸ 10ನೇ ತಿದಿ ಮೇ ಮಾಸ ಏಪ್ರಿಲ್ ಮಾಸ 13ನೇ ತಿದಿ ಎಲೆಕ್ಷನ್ ನಡೆಸಬೇಕೆಂದ್ರೆ ಹೆಚ್ಚು ಚುರುಕಿಯದು ಅಜಾನೂರು ಕಾಂಗ್ರೆಸ್ ಮಂಡಲ ಅಧ್ಯಕ್ಷ ಸತೀಶ್ ಪರಕಾಟಿಲ್ ಅಧ್ಯಕ್ಷತೆ ವಹಿಸಿದರು ಡಿಸಿಸಿ ಕಾರ್ಯದರ್ಶಿಗಳಾದ ವಿನೋದ್ ಕುಮಾರ್ ಪಳ್ಳೇಲ್ ಬೇಡ್ ಪಿವಿ ಸುರೇಶ್ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಮೂಲಕಂಡ ಬಿಬಿ ನಿಷಾದ್ ಮೊಹಮ್ಮದ್ ಕುಂಜಿ ಕೆ ರವೀಂದ್ರ ನಾರಾಯಣ ಕಾಟು ಕುಳಂಗರ ಯುಡಿಎಫ್ ಪಂಚಾಯತ್ ಸಂಚಾಲಕ ಪಿ ಬಾಲಕೃಷ್ಣ ಬ್ಲಾಕ್ ನಿರ್ವಾಹಕ ಸಮಿತಿ ಸದಸ್ಯ ಶ್ರೀನಿವಾಸ್ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಚಿತ್ತಾರಿ ಯುವ ಕಾಂಗ್ರೆಸ್ ಮಂಡಲಾಧ್ಯಕ್ಷ ಉಮೇಶ್ ಕಾಟು ಕುಳಂಗರ ಜನಶ್ರೀ ಕೋಆರ್ಡಿನೇಟರ್ ಪಿ ಕೆ ಸುನೇಶ್ ಮೊದಲಾದವರು ಮಾತನಾಡಿದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಂಜಂಗಡ ನಗರಸಭೆಯ ಹೊಸ ಸದಸ್ಯರಿಗೆ ನಗರಸಭಾ ಕುಟುಂಬಶ್ರೀ ಸಿಡಿಎಸ್ನಿಂದ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಯಿತು ಕುಟುಂಬಶ್ರೀ ಎಡಿಎಂ ಸಿ ಪ್ರಕಾಶ್ ಪಾಲಾಯಿ ಉದ್ಘಾಟಿಸಿದರು ಕಾಂಜಂಗಡ ನಗರಸಭೆಯ ಮುಂದಿನ 5 ವರ್ಷ ಕಾಲದ ಆಡಳಿತ ಸಮಿತಿಯ ಸದಸ್ಯರಿಗೆ ನಗರಸಭಾ ಕುಟುಂಬಶ್ರೀ ಸಿಡಿಎಸ್ ಸಮಿತಿಯಿಂದ ಸ್ವಾಗತ ಕಾರ್ಯ ಹಮ್ಮಿಕೊಳ್ಳಲಾಯಿತು ನಗರಸಭೆಯ 43 ಕೌನ್ಸಿಲರ್ಗಳು ಭಾಗವಹಿಸಿದ ಕಾರ್ಯಕ್ರಮವನ್ನು ಕುಟುಂಬಶ್ರೀ ಎಡಿಎಂ ಸಿ ಪ್ರಕಾಶ್ ಪಾಲಾಯಿ ಉದ್ಘಾಟಿಸಿ ಮಾತನಾಡಿದರು ಸಿಡಿಎಸ್ ಫಸ್ಟ್ ಚೇರ್ಪರ್ಸನ್ ಟಿ ವಿ ಪ್ರೇಮ ಅಧ್ಯಕ್ಷತೆ ವಹಿಸಿದರು ನಗರಸಭಾ ಅಧ್ಯಕ್ಷೆ ಕೆ ವಿ ಸುಜಾತ ಮುಖ್ಯ ಭಾಷಣ ಮಾಡಿದರು ಉಪಾಧ್ಯಕ್ಷ ಬಿಲ್ಟೆಕ್ ಅಬ್ದುಲ್ಲಾ ಕೆ ಕೆ ಜಾಸರ್ ಎಂ ಬಲರಾಜ್ ಮೊದಲಾದವರು ಮಾತನಾಡಿದರು ಸಿಡಿಎಸ್ ಸೆಕೆಂಡ್ ಚೇರ್ಪರ್ಸನ್ ಕೆ ಸುಜನಿ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಸದಸ್ಯ ಕಾರ್ಯದರ್ಶಿ ಜಯಚಂದ್ರ ಧನ್ಯವಾದ ಅರ್ಪಿಸಿದರು ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಎಸ್ಎಫ್ಐಯಿಂದ ಪಟ್ನಾಕಾಡ್ ನೆಹರು ಕಾಲೇಜಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ರೈತ ಸಂಘ ಜಿಲ್ಲಾ ಕಾರ್ಯದರ್ಶಿ ಸಿಎಚ್ ಕುಂಜಂಬು ಹೋರಾಟಕ್ಕೆ ಚಾಲನೆ ನೀಡಿದರು ದೆಹಲಿಯಲ್ಲಿ ರೈತರು ಹೊಸ ಕೃಷಿ ಮಸೂದೆಯ ವಿರುದ್ಧ ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಎಸ್ಎಫ್ಐಯ ಮುಂದಾಳತ್ವದಲ್ಲಿ ಪಟ್ನಾ ನೆಹರು ಕಾಲೇಜಲ್ಲಿ ನಡೆಸಿದ ಪ್ರತಿಭಟನೆಯನ್ನು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸಿಎಚ್ ಕುಂಜಂಬು ಉದ್ಘಾಟಿಸಿದರು ഗവൺമെന്റ് എടുക്കുന്ന നിലപാട്
അത്തറിന്റെ ജനാധിപത്യ വിരുദ്ധവും കർഷക വിരുദ്ധവും ജനവിരുദ്ധവുമാണ് ഇതെല്ലാം നാം മനസ്സിലാക്കുന്നത്. ആ സമയത്തിന് ഇന്നലെ സുപ്രീംകോടതി പറഞ്ഞത് സർക്കാർ ഈ സമരത്തിനാസ്പദമായ കാര്യങ്ങൾ ചർച്ച ചെയ്ത് പരിഹരിക്കുന്നത് ദയനീയമായി പരാജയപ്പെട്ടത്. SFI വലയാധ്യക്ഷ സജ്ജൻ ദാസ് അധ്യക്ഷത വഹിച്ചു. SFI ജില്ലാധ്യക്ഷ കെ അഭിരാം, CPIM വലയ കാര്യദർശി രാജ്മോഹൻ, CATU വലയ കാര്യദർശി കെ രാഘവൻ, മഹിളാ അസോസിയേഷൻ ജില്ലാ ഉപാധ്യക്ഷ PV പ്രസന്നകുമാരി, നഗരസഭാധ്യക്ഷ KV സുജാത, ഉപാധ്യക്ഷ ബിൽടെക് അബ്ദുള്ള, മാജി നഗരസഭാധ്യക്ഷ VV രമേശ്, DYFI രാജ്യസമിതി സദസ്യ കെ സബീഷ്, DYFI ബ്ലോക്ക് കാര്യദർശി പ്രിയേഷ് കാഞ്ഞങ്ങാട്, CPIM സ്ഥലീയ കാര്യദർശി കെ ശബരീഷ്, SFI രാജ്യസമിതി സദസ്യ ജെ നാരായണ മുതലായവർ മാത്രമാടിതു. വലയ കാര്യദർശി PV ആദർശ് സ്വാഗത കാര്യ നിർവഹിച്ചു. ന്യൂസ് ബ്യൂറോ കാസർഗോഡ്. കൊനെ മറ്റൊമ്മ വാർത്തകള മുഖ്യാംശങ്ങൾ. ಮುಷ್ಟಾಕ್ ಅಲಿ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಿಡಿಲ ಪರದ ಬ್ಯಾಟಿಂಗ್ ಮೂಲಕ ಗಮನ ಸೆಳೆದ ಕಾಸರಗೋಡಿನ ಯುವ ಪ್ರತಿಭೆ. ಕೇವಲ 37 ಎಸೆತಗಳಲ್ಲಿ ಶತಕ ಬಾರಿಸಿ ಮುಂಬೈ ವಿರುದ್ಧ ಕೇರಳದ ಗೆಲುವಿಗೆ ಮುನ್ನುಡಿ ಬರೆದ ಕಾಸರಗೋಡಿನ ಮೊಹಮ್ಮದ್ ಅಜರುದ್ದೀನ್. ಹಿರಿಯ ಸಹೋದರ ಕಮರುದ್ದೀನ್ ಭಾರತದ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ ಅಭಿಮಾನಿಯಾಗಿದ್ದರಿಂದಲೇ ಕಾಸರಗೋಡಿನ ಯುವ ಪ್ರತಿಭೆಗೆ ಮಾಜಿ ನಾಯಕನ ಹೆಸರು ನಾಮಕರಣವಾದದ್ದು. ಇದೀಗ ಅಣ್ಣನ ಕನಸನ್ನು ನನಸು ಮಾಡುವತ್ತ ಮುಂದುವರಿಯುತ್ತಿರುವ ಕಾಸರಗೋಡಿನ ಮೊಹಮ್ಮದ್ ಅಜರುದ್ದೀನ್. ಗುರುವಾರ ನಡೆಯಿತು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕಿರುವ ನೇಮಕಾತಿ ಕಾರ್ಯ. ADMN ದೇವಿದಾಸ್ ಮುಂದಾಳತ್ವದಲ್ಲಿ ನಡೆಯಿತು ಚುನಾವಣಾ ಪ್ರಕ್ರಿಯೆ. ಜಿಲ್ಲಾ ವೈದ್ಯಾಧಿಕಾರಿಗಳ ಮುಂದಾಳತ್ವದಲ್ಲಿ ನಡೆಯಿತು ಅವಲೋಕನ ಸಭೆ. ಕೋವಿಡ್ ವ್ಯಾಕ್ಸಿನ್ ನೀಡಲು ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಚರ್ಚೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆಯಿತು ಆಶಾ ಕಾರ್ಯಕರ್ತೆಯರ ಧರಣಿ. ಕೇರಳ ಆಶಾ ಆರೋಗ್ಯ ಕಾರ್ಯಕರ್ತೆಯರು ಹೋರಾಟದಲ್ಲಿ ಭಾಗಿ. ಕಾಂಜಂಗಾಡಿನ ಅಜಾನೂರಲ್ಲಿ ನಡೆಯಿತು ಕಾಂಗ್ರೆಸ್ ಮಂಡಲ ಸಮಾವೇಶ. DCC ಅಧ್ಯಕ್ಷ ಹಕೀಂ ಕೊನಿಲ್ ಉದ್ಘಾಟನೆ. ಯಶಸ್ಸಿನ ಮೊದಲ ನಿಯಮ ಎಂದಿಗೂ ಸೋಲಬೇಡಿ. ಎರಡನೇ ನಿಯಮ ಮೊದಲ ನಿಯಮವನ್ನು ಎಂದೂ ಮರೆಯಬೇಡಿ. ಇದು ವಾರನ್ ಬಫೆಟ್ ಹೇಳಿದ ಮಾತು ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.